ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನದಿಯೊಂದರ ದಡದಲ್ಲಿ ಒಂದು ಬೃಹದ್ದಾಕಾರದ ಆಲದ ಮರ ಇತ್ತು. ಆ ಮರದ ಮೇಲೆ ನೂರಾರು ಪಾರಿವಾಳಗಳು ಗೂಡಿ ಕೊಟ್ಟಿಕೊಂಡು ವಾಸವಾಗಿದ್ದವು. ಪಾರಿವಾಳಗಳಿಗೆ ಒಬ್ಬ ನಾಯಕ, ಅದು ಧ್ವನಿ ಮಾಡುವ ಮೂಲಕ ಎಲ್ಲ ಪಾರಿವಾಳಗಳನ್ನು ನಿಯಂತ್ರಿಸ್ತಾ ಇತ್ತು. ಪಾರಿವಾಳಗಳು ನಾಯಕ ಹೇಳಿದ ಹಾಗೆ ಕೇಳ್ತಾ ಇದ್ವು. ಪಾರಿವಾಳಗಳು ಒಟ್ಟಿಗೆ ಹಾರಿ ಹೋಗಿ ಒಟ್ಟಿಗೆ ಹಿಂದಿರುತ್ತಾ ಇದ್ವು. ಒಂದು ದಿನ ನದಿ ದಡಕ್ಕೆ ರಾತ್ರಿಯಾಗ್ತಿದ್ದಂಗೆ ಒಬ್ಬ ಹಕ್ಕಿಗಳನ್ನು ಹಿಡಿಯುವ ಬಂದ. ರಾತ್ರಿ ಆಲದ ಮರದ ಕೆಳಗೆ ಮಲಗಿ ನಿದ್ರಿಸದ. ಬೆಳಗಾಗ್ತಾ ಇದ್ದಾಗಿ ಅವನಿಗೆ ನಾಯಕ ಪಾರಿವಾಳದ ಧ್ವನಿ ಕೇಳಿಸ್ತು. ಆ ಧ್ವನಿಗೆ ಎಲ್ಲ ಪಾರಿವಾಳಗಳು ಓಗುಟ್ಟು ಮುಂದಿನ ಕೆಲಸಕ್ಕೆ ಸಾಗುತ್ತಿದ್ದದ್ದನ್ನು ಅವನು ನೋಡ್ದ. ಮಾರನೆ ದಿನ ಬೆಳಿಗ್ಗೆಯೂ ಇದೇ ಪರಿಪಾಠವನ್ನು ಗಮನಿಸಿದ. ನಾಯಕ ಪಾರಿವಾಳ ಮಾಡುವಂತಹ ಧ್ವನಿಗೆ ಉಳಿದೆಲ್ಲ ಪಾರಿವಾಳಗಳು ಪ್ರತಿಕ್ರಿಯಿಸ್ತಾ ಇರೋದನ್ನು ನೋಡ್ದ. ಹೀಗೆ ಕೆಲವು ದಿನಗಳವರೆಗೂ ಅವನು ಈ ಪಾರಿವಾಳದ ಧ್ವನಿಯನ್ನು ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡ್ದ. ಒಂದಿನ ನಾಯಕ ಪಾರಿವಾಳ ತಾನೊಂದೆ ಎಲ್ಲಿಗೋ ಹಾರಿ ಹೋಗಿದ್ದನ್ನು ಹಕ್ಕಿಯ ಬೇಟೆಗಾರ ಗಮನಿಸ್ದ. ಕೂಡಲೇ ಆಲದ ಮರದ ಹಿಂದೆ ಅವತ್ಕೊಂಡು ನಾಯಕ ಪಾರಿವಾಳದ ಧ್ವನಿ ಮಾಡ್ದ. ಆ ಧ್ವನಿಗೆ ಓಗುಟ್ಟು ಎಲ್ಲ ಪಾರಿವಾಳಗಳು ಮರದ ಮೇಲಿಂದ ಕೆಳಗಿಳಿದು ಬಂದು ನಿಂತು. ತಡ ಮಾಡದೆ ಬೇಟೆಗಾರ ದೊಡ್ಡ ಬಲೆ ಬೀಸಿ ಪಾರಿವಾಳಗಳನ್ನು ಹಿಡಿದು ನೇರ ಮನೆಗೆ ಹೋದ. ನಾಯಕ ಪಾರಿವಾಳ ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗಿತು. ಉಳಿದ ಪಾರಿವಾಳಗಳು ನಡೆದ ಕಥೆಯನ್ನು ಹೇಳಿದ್ರು. ಮೋಸಹದವಲ್ಲ ಅಂತ ಹೇಳಿ ನಾಯಕ ಪಾರಿವಾಳ ಒಂದು ಉಪಾಯವನ್ನು ಮಾಡಿತು. ಪಾರಿವಾಳಗಳೇ, ಚಿಂತಿಸಬೇಡಿ, ನಾಳೆ ಬೇಟೆಗಾರ ಬಂದಾಗ ನಾವು ಎಚ್ಚರದಿಂದ ಇರೋಣ ಅಂತು. ಆಗ ಒಂದು ಪಾರಿವಾಳ, ಆದರೆ ಬೇಟೆಗಾರ ನಿನ್ನೆ ಹಾಗೆ ಧ್ವನಿ ಮಾಡ್ತದ್ದನ್ನು ತೆರೆದಿದ್ದಾನೆ, ನಾವೇನು ಮಾಡೋದು ಅಂತ ಕೇಳ್ತು. ನಾಯಕ ಪಾರಿವಾಳ ತುಸು ಆಲೋಚಿಸಿ, ನೋಡಿ, ಬೇಟೆಗಾರ ನಿಮ್ಮ ಮೇಲೆ ಬಲೆಯನ್ನು ಬೀಸ ಹೊರಟಾಗ ನೀವು ನಿಮ್ಮ ಎಲ್ಲ ಶಕ್ತಿಯನ್ನು ಒಂದೇ ಬಾರಿ ಉಪಯೋಗಿಸಿ ಬಲೆ ಸಂತ ಒಟ್ಟಿಗೆ ಹೋಗಿ ಮೇಲಕ್ಕೆ ಹಾರಿ ಸುರಕ್ಷಿತವಾದ ಸ್ಥಳವನ್ನು ತಲುಪಿ, ಬಳಿಕ ಮುಳ್ಳಿನ ಪದೆ ಮೇಲೆ ಇಳಿದು ಪಾರಾಗಿ ಅಂತು. ಎಲ್ಲ ಪಾರಿವಾಳಗಳು ಒಪ್ಪಿದ್ರು. ಕೆಲ ದಿನಗಳ ಕಳೆದ ಮೇಲೆ ಮತ್ತೆ ಬೇಟೆಗಾರ ಅಲ್ಲಿಗೆ ಬಂದ. ನಾಯಕ ಪಾರಿವಾಳದ ಧ್ವನಿಯನ್ನು ಮಾಡ್ದ. ಆಗ ನಾಯಕ ಪಾರಿವಾಳ ಅಲ್ಲಿರಲಿಲ್ಲ. ಎಲ್ಲ ಪಾರಿವಾಳಗಳು ನೆಲದ ಮೇಲೆ ಬಂದು ನಿಂತು. ಹಕ್ಕಿ ಬೇಟೆಗಾರ ಒಂದು ಭಾರವಾದಂಥ ಬಲೆಯನ್ನು ಬೀಸಿ ಎಲ್ಲ ಪಾರಿವಾಳಗಳನ್ನು ಹಿಡ್ದ. ಆದರೆ ಪಾರಿವಾಳಗಳು ತಮ್ಮ ನಾಯಕನ ಆದೇಶದಂತೆ ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಲೆಯ ಸಮೇತ ಮೇಲಕ್ಕೆ ಹಾರಿದವು. ಬಹುದೂರ ಹಾರಿ ಹೋಗಿ ಬೇಟೆಗಾರನಿಂದ ಕಣ್ಮರೆಯಾದ ಮೇಲೆ ಮುಳ್ಳಿನ ಪೊದೆ ಮೇಲೆ ಇಳಿದು ಪಾರಾಗಿ ಮತ್ತು ಮರವನ್ನು ಸೇರಿದ್ರು. ಆ ವೇಳೆಗೆ ಅಲ್ಲಿಗೆ ಬಂದ ನಾಯಕ ಪಾರಿವಾಳಕ್ಕೆ ಎಲ್ಲ ಪಾರಿವಾಳಗಳು ಇಂತಹ ಉಪಾಯ ಹೇಳಿಕೊಟ್ಟಿದ್ದಕ್ಕೆ ವಂದನೆಯನ್ನು ಹೇಳಿದ್ರು. ಬೇಟೆಗಾರ ಎರಡನೆಯ ದಿನವೂ ನಾಯಕ ಪಾರಿವಾಳದ ಧ್ವನಿಯನ್ನು ಮಾಡಿ ಎಲ್ಲ ಪಾರಿವಾಳಗಳನ್ನು ಹೇಳ್ದ. ಆದರೆ ಈ ಬಾರಿಯೂ ಪಾರಿವಾಳಗಳು ಒಟ್ಟಿಗೆ ಬಲೆ ಸಮೇತ ಮೇಲೆ ಹಾರಿ ಹೋದವು. ಬೇಟೆಗಾರನಿಗೆ ಹಕ್ಕಿಗಳು ಸಿಗಲಿಲ್ಲ, ಬಲೆಯೂ ಕಳೆದು ಹೋಯಿತು. ಪೆಚ್ಚಾದ ಬೇಟೆಗಾರ ಮನೆ ಸೇರಿ ತನ್ನ ಹೆಂಡತಿಗೆ ನಡೆದುದೆಲ್ಲವನ್ನು ಹೇಳ್ತಾನೆ. ಬೇಟೆಗಾರನ ಹೆಂಡತಿ ಸಿಟ್ಟಾಗಿ, ನೋಡಿ, ಆ ಪಾರಿವಾಳಗಳಲ್ಲಿ ಎಷ್ಟು ಒಗ್ಗಟ್ಟಿದೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿರೋವರೆಗೂ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೆಲ್ಲರೂ ಅವುಗಳ ಒಗ್ಗಟ್ಟನ್ನು ನೀವು ಮುರಿದಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ತಾಳೆ. ಹಕ್ಕಿ ಬೇಟೆಗಾರ ಹೊಸ ಬಲೆಯೊಂದನ್ನು ಹಿಡಿದು ನೇರ ಆಲದ ಮರದ ಬಳಿಗೆ ಹೋಗ್ತಾನೆ. ಮರದ ಕೆಳಗೆ ಧಾನ್ಯವನ್ನು ಹರಡಿ ನಾಯಕ ಪಾರಿವಾಳದ ಧ್ವನಿಯನ್ನು ಮಾಡ್ತಾನೆ. ಪಾರಿವಾಳಗಳು ಧ್ವನಿ ಕೇಳಿ ಮರದ ಕೆಳಗೆ ಬಂದು ಗುಂಪು ಗೂಡಿದವು. ಅವು ಒತ್ತೊತ್ತಾಗಿ ಇದ್ದಾಗ ಬೇಟೆಗಾರ ಬಲವಾಗಿ ಬಲೆ ಬೀಸಿದ. ಆ ಬಲೆ ಪಾರಿವಾಳಗಳ ಮೇಲೆ ಬಿತ್ತು. ಆ ಕ್ಷಣದಲ್ಲಿ ಒಂದು ಪಾರಿವಾಳದ ತಲೆಯ ಮೇಲೆ ಮತ್ತೊಂದು ಪಾರಿವಾಳ ಇರುವಂತಾಯಿತು. ಒಂದಕ್ಕೊಂದು ಯಾರು ನನ್ನ ತಲೆ ಮೇಲೆ ಬಂದದ್ದು ಅಂತ ಜಗಳವಾಡಲಿಕ್ಕೆ ಆರಂಭ ಮಾಡಿತು. ಪಾರಿವಾಳಗಳ ಒಂದು ಗುಂಪು ಬೇಗ ಬಲೆ ಎತ್ತಿ ಹಾರೋಣ, ಬೇಟೆಗಾರ ಬಂದಿದ್ದಾನೆ ಅಂತು. ಆಗ ಇನ್ನೊಂದು ಗುಂಪು, ನಾವೇಕೆ ಬಲೆ ಎತ್ತಬೇಕು, ನೀವೇ ನಿಮ್ಮ ಕಡೆಯಿಂದ ಬಲೆ ಎತ್ತಿ ಹಾರಿ ಅಂತು. ಎರಡು ಗುಂಪುಗಳ ನಡುವೆ ಕಚ್ಚಾಟ ನಡೆದಿದ್ದಾಗ ಬೇಟೆಗಾರ ಬಲೆಯನ್ನು ಕೂಡಿಸಿ ಪಾರಿವಾಳಗಳನ್ನು ಮಾರುಕಟ್ಟೆಗೆ ಒಯ್ದು
ಮಾರಿ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ದ. ಆದ್ಮೇಲೆ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ, ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟು ಮುರಿದಾಗ ವಿನಾಶ ತಪ್ಪಿದ್ದಲ್ಲ. ಇದು ಕೇವಲ ಪಾರಿವಾಳಗಳಿಗಷ್ಟೇ ಅನ್ವಯ ಆಗೋದಿಲ್ಲ, ನಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ.